ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಆದರದ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಗ್ಲುಟನ್ ಫ್ರೀ ಆಗಿರುವಂತಹ ಜೋಳದ ಹಿಟ್ಟು, ಓಟ್ಸು ಮತ್ತು ಬೇಕಾದಷ್ಟು ತರಕಾರಿ ಹಾಕ್ಬಿಟ್ಟು ಒಂದು ರೊಟ್ಟಿ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಮರೀಲೇಬೇಡಿ. ಆಗ ನಾನು ಹಾಕುವ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಮೊದಲು ಬರ್ತದೆ, ನೀವೇ ಮೊದಲು ನೋಡ್ಬೋದು. ಈ ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ, ಆಗ ನಿಮಗೆ ಹೇಗೆ ಮಾಡೋದು ಅಪ್ಪ ರೆಸಿಪಿ ಯಾವುದೇ ಇರಲಿ ಅಂತ ಗೊತ್ತಾಗುತ್ತೆ. ಈಗ ಏನೇನು ಬೇಕು ಅಂತ ನೋಡೋಣ. ನಾನು ಎರಡು ಥರ ಪ್ಯಾಟ್ ಮಾಡುವ ರೊಟ್ಟಿ ರೆಸಿಪಿನ ತೊಗೊಂಬಂದಿದ್ದೀನಿ ಇವತ್ತು. ಜೋಳದ ಹಿಟ್ಟು 1 ಕಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಓಟ್ಸು ಟರ್ಮರಿಕ್ ಪೌಡ್ರ್ ಅಂದರೆ ಅರಿಶಿನ ಪುಡಿ 2 ಚಿಟಿಕೆ, ಓಟ್ಸು 1 ಕಪ್ಪು, ಮತ್ತು ಬಿಳಿ ಎಳ್ಳು 2 ಟೀಸ್ಪೂನು, ಜೀರಿಗೆ 1 ಟೇಬಲ್ಸ್ಪೂನ್, ಹಾಗೆ ತುರಿದಿರುವಂತಹ ನೀರುಳ್ಳಿ 1/2 ಕಪ್ಪು, ಕೊತ್ತಂಬರಿ ಸೊಪ್ಪು 3 ಟೇಬಲ್ಸ್ಪೂನು, ಹಾಗೆ ಫ್ರೆಶ್ಶು ಕಾಯ್ತುರಿ 3 ಟೇಬಲ್ಸ್ಪೂನು, ತುರಿದಿರುವಂಥ ಕ್ಯಾರೆಟು 1/2 ಕಪ್ಪು, 1/5 ಟೀಸ್ಪೂನು ಅಥವಾ 2 ಚಿಟಿಕೆ ಹಿಂಗು, ಹಾಗೆ ಸಬ್ಬಸಿಗೆ ಸೊಪ್ಪು 1/2 ಕಪ್ಪು, ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟು 1 ಟೇಬಲ್ಸ್ಪೂನು, ತುರಿದಿರುವಂತಹ ಹಸಿರು ಸೌತೆಕಾಯಿ 1/2 ಕಪ್ಪು, ಮತ್ತು ಹುರಿದಿರುವಂತಹ ಕಡಲೆಕಾಯಿ ಬೀಜದ ಪುಡಿ 2 ಟೇಬಲ್ಸ್ಪೂನ್. ಈಗ 1 ಕಪ್ಪು ಓಟ್ಸ್ ಇದೆಯಲ್ಲ, ರೆಗ್ಯುಲರ್ ಓಟ್ಸೇ ತೊಗೊಂಡಿದ್ದೀನಿ, ರೋಲ್ಡ್ ಓಟ್ಸು, ಅದನ್ನು ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಹುರಿರಿ. ಅದು ಒಂಥರ ನಟ್ಟಿ ಫ್ಲೇವರ್ ಬರುತ್ತೆ, ಒಂಥರ ಪರಿಮಳ ಬರುತ್ತೆ. ಆ ಪರಿಮಳ ಬಂದ ಮೇಲೆ ನೋಡಿ, ಇದು ಮುಟ್ಟಿದ್ರೆ ಪೀಸ್ ಪುಡಿಪುಡಿ ಆಗಬೇಕು. ಹಾಗಾದ ತಕ್ಷಣ ಅದನ್ನು ತಣ್ಣಗೆ ಮಾಡೋಕ್ಕಿಡಿ. ತಣ್ಣಗಾಗಿದ್ದನ್ನು ಒಂದು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ, ಮತ್ತು ಅದನ್ನು ಪುಡಿ ಮಾಡಿ, ಫೈನಾಗಿ ಪುಡಿ ಮಾಡ್ಕೊಳ್ಳಿ. ಈಗ ಜೋಳದ ಹಿಟ್ಟಿದೆಯಲ್ಲ, ಜರಡಿ ಹಿಡಿದಿರೋ ಜೋಳದ ಹಿಟ್ಟನ್ನ ಒಂದು ಪ್ಲೇಟ್ಗೆ, ಅಗಲವಾದ ಪ್ಲೇಟ್ಗೆ ಹಾಕ್ಕೊಳ್ಳಿ. ಹಾಗೆ ಪೌಡ್ರ್ ಮಾಡಿರುವಂತಹ ಓಟ್ಸನ್ನು ಕೂಡ ಹಾಕ್ಕೊಳ್ಳಿ 1 ಕಪ್ಪು, ಹಾಗೆ ಅರಿಶಿನ ಪುಡಿ 2 ಚಿಟಿಕೆ ಅದನ್ನು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಜೀರಿಗೆ 1 ಟೇಬಲ್ಸ್ಪೂನ್ ಹಾಕ್ಕೊಳ್ಳಿ, ಯಾಕಂದರೆ ತುಂಬ ಇದೆ ಅಲ್ವಾ, ಅದಕ್ಕೆ 1 ಟೇಬಲ್ಸ್ಪೂನ್ ಹಾಕಿದ್ದೀನಿ. ಹಿಂಗ್ ಪೌಡ್ರು 2 ಚಿಟಿಕೆ ಹಾಕ್ಕೊಳ್ಳಿ, ಹಾಗೆ ಬಿಳಿ ಎಳ್ಳು 2 ಟೀಸ್ಪೂನ್ ಹಾಕಿದ್ದೀನಿ, ಹುರಿದಿರುವಂಥ ಕಡಲೆಕಾಯಿ ಬೀಜದ ಪುಡಿ 2 ಟೇಬಲ್ಸ್ಪೂನ್ ಹಾಕಿದ್ದೀನಿ. ಇದು ಎಲ್ಲ ಇಂಗ್ರೀಡಿಯೆಂಟ್ಸು ಒಣ ಇಂಗ್ರೀಡಿಯೆಂಟ್ಸ್ ಅಲ್ವಾ, 1 ಸತಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ 2 ಟೀಸ್ಪೂನು ಯಾವ ಎಣ್ಣೆ ನೀವು ಅಡುಗೆಗೆ ಬಳಸ್ತೀರೋ ಅದನ್ನು ಹಾಕ್ಕೊಳ್ಳಿ. ಇದು ಯಾಕೆ ಹಾಕೋದು ಅಂದರೆ ರೊಟ್ಟಿನ ಇದು ಮೆದುವಾಗಿ ಇಡುತ್ತೆ, ಅದರಿಂದ ಆರಿದ ಮೇಲೆ ಕೂಡ ರೊಟ್ಟಿ ಮೆದುವಾಗಿಡುತ್ತೆ ಎಣ್ಣೆ ಹಾಕೋದ್ರಿಂದ. ಈಗ ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡ ಮೇಲೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಆ ಕಡಲೆಕಾಯಿ ಬೀಜದ ಪುಡಿ, ಈ ಎಣ್ಣೆ ಎಲ್ಲದಕ್ಕೂ ಹಿಟ್ಟಿಗೆ ಪೂರ್ತಿ ಸರಿಯಾಗಿ ತಾಗಲಿ. ಈಗ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ತುರಿದಿರುವಂತಹ ಕ್ಯಾರೆಟ್ 1 ಕಪ್ ಹಾಕ್ಕೊಳ್ಳಿ, ಇದೆಲ್ಲ ಅಮೆಝಾನ್ ಕಪ್ಪಲ್ಲೇ ಹಾಕಿದ್ದೀನಿ. ಹಾಗೆ ತುರಿದಿರುವಂಥ ಸೌತೆಕಾಯಿ 1 ಕಪ್ ಹಾಕ್ಕೊಳ್ಳಿ. ನೋಡಿ, 2 ಕಪ್ಪು ಅಂದರೆ 1 ಕಪ್ಪು ಜೋಳದ ಹಿಟ್ಟು, 1 ಕಪ್ಪು ಓಟ್ಸ್ಗೆ 4 ಕಪ್ಪಷ್ಟು ಸಾಧಾರಣ ನಾನು ತರಕಾರಿ ಹಾಕಿದ್ದೀನಿ. 1 ಕಪ್ಪು ತುರಿದಿದ್ದಂಥ ನೀರುಳ್ಳಿ ಹಾಕ್ಕೊಳ್ಳಿ, 1/2 ಕಪ್ಪು ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು 1/2 ಕಪ್ ಹಾಕ್ಕೊಳ್ಳಿ, ತೆಂಗಿನಕಾಯಿ ತುರಿ 1/2 ಕಪ್ ಹಾಕ್ಕೊಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಜಿಂಜರ್ ಪೇಸ್ಟ್ ನಾನು ತುರಿದಿದ್ದು ಮನೆಯಲ್ಲೇ ಅದು 1 ಟೇಬಲ್ಸ್ಪೂನ್ ಹಾಕ್ಕೊಳ್ಳಿ. ಈಗ ಕೈಯಿಂದ ಪೂರ್ತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಹಿಟ್ಟು ಹೇಗಾಗಬೇಕು ಆ ಇದಕ್ಕೆ ಆ ಕನ್ಸಿಸ್ಟೆನ್ಸಿಗೆ ಬರುತ್ತಾ ಅಂತ ನೋಡಿ. ಬರುತ್ತೆ ನೋಡಿ, ಬಂತು ನೋಡಿ, ಯಾಕಂದರೆ ಎಲ್ಲದರಲ್ಲೂ ತುಂಬ ಲಿಕ್ವಿಡ್ ನೀರಿದೆ ಅಲ್ವಾ, ಅದರದ್ದೇ ಜ್ಯೂಸ್ ಇದೆ ಅಲ್ವಾ ನೋಡಿ. ಆದರೆ ನಮಗೆ ತಟ್ಟಕ್ಕಾಗಲಿಕ್ಕೆ 1/2 ಟೇಬಲ್ಸ್ಪೂನ್ ಒಂದು ಚೂರುಚೂರು ನೀರು ಹಾಕೋಬೋದಷ್ಟೇ, ಬೇರೆ ಬೇಡ, ಜಾಸ್ತಿ ಬೇಡ, ಸ್ವಲ್ಪ ನೋಡಿ. 2 ಸತಿ ಹಾಕ್ಕೊಂಡಿದ್ದೀನಿ, 1/1 ಟೇಬಲ್ಸ್ಪೂನ್ ಸಾಕು. ಇವಾಗ ಒಂದು ರೊಟ್ಟಿ ಮಾಡುವಂತಹ ಹದಕ್ಕೆ ಬಂತು ಹಿಟ್ಟು. ಇವಾಗ ಒಂದು ಸಣ್ಣದು ಲಿಂಬೆಹಣ್ಣು, ಸ್ವಲ್ಪ ದೊಡ್ಡ ಲಿಂಬೆಹಣ್ಣು ಗಾತ್ರದ್ದು ತಗೊಳ್ಳಿ ಹಿಟ್ಟನ್ನ, ನೋಡಿ ತೋರಿಸ್ತಾ ಇದ್ದೀನಿ. ಈಗ ಆ ಮೇಲ್ಗಡೆ ಮುಚ್ತೀವಲ್ಲ ನಾವು ಪ್ಲಾಸ್ಟಿಕ್ ಪೇಪರು ರೊಟ್ಟಿ ತಟ್ಟಬೇಕಲ್ಲ, ಅದಕ್ಕೊಂಚೂರು ಎಣ್ಣೆ ಹಚ್ಕೊಳ್ಳಿ, ತುಂಬ ಬೇಡ ಒಂಚೂರು.
ರೊಟ್ಟಿ ಪೇಪರ್ಗೂ ಒಂಚೂರು ಹಚ್ಕೊಳ್ಳಿ. ಬ್ರಷಿಂದ ಹಚ್ಚೋದ್ರಿಂದ ಮಿನಿಮಮ್ ಎಣ್ಣೆಯಲ್ಲಿ ನಮಗೆ ರೊಟ್ಟಿ ಆಗುತ್ತೆ. ಈಗ ನೋಡಿ, ಅದನ್ನು ಹಿಟ್ಟನ್ನ ಇಟ್ಬಿಟ್ಟು ಮೇಲ್ಗಡೆಯಿಂದ ಆ ಪ್ಲಾಸ್ಟಿಕ್ ಎಣ್ಣೆ ಹಚ್ಚಿರೋ ದಿಕ್ಕನ್ನೇ ಮೇಲ್ಗಡೆ ಮಾಡಿಬಿಟ್ಟಿಡಿ ರೊಟ್ಟಿ ಇದ್ರ ಮೇಲೆ, ಹಿಟ್ಟಿನ ಮೇಲೆ. ಈಗ ಕೈಯಿಂದ ಈ ಥರ ತಟ್ತಾ ಇರಿ, ತಟ್ತಾ ಹೋಗಿ, ಎಷ್ಟು ತೆಳುವಾಗತ್ತೋ ಅಷ್ಟು ತೆಳುವಾಗಿ ತಟ್ಟಿ. ಹೀಗೆ ತಟ್ಟೋದ್ರಿಂದ ನಮಗೆ ರೊಟ್ಟಿ ತುಂಬ ತೆಳುವಾಗಿ ದೋಸೆ ಹಾಗೆ ಬರುತ್ತೆ ಫ್ರೆಂಡ್ಸ್. ಬಟ್ ನಾವು ಡೈರೆಕ್ಟಾಗಿ ಪೇಪರ್ ಮೇಲೆ ತಟ್ತೀವಲ್ಲ, ಅದು ಡೆಫಿನೆಟ್ಲಿ ಇಷ್ಟು ತಪ್ಪು ತೆಳಗೆ ಬರಲ್ಲ. ಮಾಡ್ಬೋದು ನಾವು, ಆದರೆ ಇಷ್ಟು ತೆಳು ಖಂಡಿತ ಆಗಲ್ಲ. ಇದು ನೋಡಿ, ಪೂರ್ತಿ ಒಂದೇ ಥರ ಎಷ್ಟು ಚೆನ್ನಾಗಿ ಎಷ್ಟು ತೆಳ್ಳಗೆ ದೋಸೆ ಹಾಗೆ ಆಗುತ್ತೆ ನೋಡಿ. ಇವಾಗ ಪ್ಲಾಸ್ಟಿಕ್ ಇದೆಯಲ್ಲ ಮೇಲ್ಗಡೆದು, ಅದು ತೆಕ್ಕೊಳ್ಳಿ. ಈಗ ರೊಟ್ಟಿ ತವ ಕಾದಿದೆ, ಒಂಚೂರೇ ಚೂರು ಬ್ರಷಿಂದ ಎಣ್ಣೆ ಹಚ್ಚಿ ಅದಕ್ಕೆ, ಮತ್ತು ರೊಟ್ಟಿನ ತವದ ಮೇಲೆ ಹಾಕಿ. ನಾನು ಹೇಗೆ ತೋರಿಸಿದ್ದೀನೋ ಹಾಗೆ ಹಾಕಿ. ಇನ್ನೊಂದು 2-3 ಮಿನಿಟ್ಸು ಮೀಡಿಯಂ ಫ್ಲೇಮಲ್ಲೇ ಕುಕ್ ಮಾಡಿ ನೋಡಿ, ಬಂದ್ಬಿಡ್ತು. ನೀವು ಇದನ್ನು ಈ ರೊಟ್ಟಿನ ಬಾಳೆ ಎಲೆಯಲ್ಲಿ ಕೂಡ ಮಾಡ್ಕೋಬೋದು. ನನ್ನ ಹತ್ರ ಇಲ್ಲಿ ಬಾಳೆ ಎಲೆ ನಮಗೆ ಇಲ್ಲಿ ಸಿಗಲ್ಲ, ಅದರಿಂದ ನಾನು ಈ ಪೇಪರ್ ಮೇಲೆ ಮಾಡ್ತಾ ಇದ್ದೀನಿ. ಪೇಪರ್ ಇದು ಬೆಸ್ಟು ಆ್ಯಕ್ಚುಲಿ. ರೊಟ್ಟಿ ಪೇಪರ್ ಇದೆಯಲ್ಲ, ಇದ್ರ ಮೇಲೆ ಹೋಳಿಗೆ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಯಾವ್ದು ಬೇಕಾದರೂ ಮಾಡ್ಬೋದು. ಈಗ ರೊಟ್ಟಿ ಕೆಳಗಡೆಯಿಂದ ಕುಕ್ ಆಗಿದೆ, ಫರ್ಮ್ ಆಗಿದೆ ಅಂತಾದರೆ ಅದನ್ನು ಇವಾಗ ಫ್ಲಿಪ್ ಮಾಡಿ ಇನ್ನೊಂದು ಬದಿ ನೋಡಿ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ, ಬ್ರೌನ್ ಡಾಟ್ಸ್ ಬಂದಿದೆ ಅಲ್ವಾ. ಈಗ ಒಂಚೂರು ಸೈಡಿಂದ ಎಣ್ಣೆ ಹಾಕ್ಕೊಂಡ್ರೆ ಸಾಕು, ತುಂಬ ಬೇಡ, ಅದರಿಂದನೇ ಬ್ರಷಿಂದನೇ ಹಾಕ್ಕೊಳ್ಳಿ ಆವಾಗ, ಮಿನಿಮಮ್ ಎಣ್ಣೆ ಅಷ್ಟೆ. ಈಗ ಸ್ಪ್ಯಾಟುಲಾಯಿಂದ ಎಲ್ಲ ಕಡೆ ಪ್ರೆಸ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಎಲ್ಲ ಕಡೆಯೂ ಕುಕ್ಕಾಗಿ ಬರುತ್ತೆ. ಈಗ ನೋಡಿ, ಇವಾಗ ಮತ್ತೆ ಫ್ಲಿಪ್ ಮಾಡಿ ತೋರಿಸ್ತೀನಿ ಇನ್ನೊಂದು ದಿಕ್ಕಲ್ಲಿ ನೋಡಿ, ಕುಕ್ಕಾಗಿದೆ ಸಾಕು. ಅಂದರೆ ನಾವು ಎಣ್ಣೆ ಕಡಿಮೆ ಹಾಕೋದ್ರಿಂದ ತುಂಬ ಕುಕ್ಕಾಗಬೇಕಂತಿಲ್ಲ, ಇಷ್ಟು ಕುಕ್ಕಾದರೆ ಸಾಕು. ಎಲ್ಲ ಕಡೆ ಬ್ರೌನ್ ಡಾಟ್ಸ್ ಬಂದಿದೆ ನೋಡಿ. ಇವಾಗ ನಾನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಟೆಂಪ್ಟಿಂಗ್ ರೊಟ್ಟಿ ರೆಡಿ ಆಯಿತು. ಓಟ್ಸು ಮತ್ತು ಜೋಳದ ರವೆ, ಜೋಳದ ಹಿಟ್ಟು, ವೆಜಿಟೇಬಲ್ ಹಾಕ್ಬಿಟ್ಟು ಈಗ ಡೈರೆಕ್ಟಾಗಿ ತಟ್ಟೋಣ ರೊಟ್ಟಿ ಪೇಪರ್ ಮೇಲೆ. ಇವಾಗ ಒಂಚೂರು ಕೈಗೆ ನೀರು ಹಚ್ಕೊಂಡು ರೊಟ್ಟಿ ತಟ್ಟಿ, ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳು ತಟ್ಟಿ. ಖಂಡಿತವಾಗಿ ಆ ತೆಳು ತಟ್ಟಕ್ಕಾಗಲ್ಲ, ಮೊದಲು ತಟ್ಟಿದ್ವಲ್ಲ ಆ ಥರ ತೆಳು ಅಂತ ಖಂಡಿತ ತಟ್ಟಕ್ಕಾಗಲ್ಲ, ಯಾಕಂದರೆ ಅದು ಪ್ಲಾಸ್ಟಿಕಲ್ಲಿ ದುಡೋದಲ್ವ. ಇವಾಗ ಫ್ಲ್ಯಾಟನ್ ಮಾಡ್ಕೊಳ್ಳಿ ಅದನ್ನು, ಚೆನ್ನಾಗಿ ಲೆವೆಲ್ ಮಾಡ್ಕೊಂಬಿಡಿ ರೊಟ್ಟಿನ, ಆವಾಗ ಒಂದೇ ಥರ ಬೆಂದು ಬರುತ್ತೆ. ಅದರಿಂದ ಆ ಥರ ಫ್ಲ್ಯಾಟ್ ಮಾಡಲೇಬೇಕು ರೊಟ್ಟಿನ. ಈಗ ತವ ಕಾದಿದೆ ಒಂಚೂರು, ಅದರಿಂದನೇ ಹಾಕ್ಕೊಳ್ಳಿ ಎಣ್ಣೆನ, ಮತ್ತು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಿ ರೊಟ್ಟಿ ಹಾಕ್ಬಿಟ್ಟು. ಆ್ಯಸ್ ಯೂಶ್ವಲ್ ರೊಟ್ಟಿ ಪೇಪರ್ ತೆಗಿಯೋಕ್ಕೆ ಬಂದರೆ ತೆಗಿರಿ, ಇಲ್ಲದಿದ್ರೆ ಇನ್ನೊಂದು 2 ಮಿನಿಟ್ಸ್ ಬಿಟ್ಟರೆ ಆಯಿತು ಅಷ್ಟೇ. ಈಗ ಬರ್ತಾ ಇದೆ, ತೆಗಿರಿ. ರೊಟ್ಟಿ ತೆಳ್ಳಗೆ ಇದೆ ಬಿಡಿ, ಆದರೆ ಆದಷ್ಟು ತೆಳ್ಳಗಂತೂ ಖಂಡಿತ ಇಲ್ಲ, ಡೆಫಿನೆಟ್ಲಿ. ಒಂಚೂರು ಎಣ್ಣೆ ಆ್ಯಸ್ ಯೂಶ್ವಲ್ ಹಾಕ್ಕೊಳ್ಳಿ, ಅದರಿಂದನೇ. ನಾವು ಮತ್ತೆ ಉಲ್ಟಾ ಹಾಕಿ ಅದನ್ನು ಕುಕ್ ಮಾಡಬೇಕಲ್ಲ ರೊಟ್ಟಿನ, ಇದು ಫರ್ಮ್ ಆಗಿ ಬಂದಮೇಲೆ. ಇವಾಗ ನೋಡಿ ಆಗತ್ತಾ ಅಂತನ್ಬಿಟ್ಟು ಆಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ತುಂಬಾ ಚೆನ್ನಾಗಾಗಿದೆ ರೊಟ್ಟಿ. ಸಾಯಂಕಾಲದ ತನಕನೂ, ಬೆಳಿಗ್ಗೆ 11-12 ಗಂಟೆ ಹೊತ್ತಿಗೆ ಮಾಡಿದ್ದು, ನಾವು 7 ಗಂಟೆಗೆ ಸಾಯಂಕಾಲ ತಿಂದಿದ್ದೀವಿ ಫ್ರೆಂಡ್ಸ್. ಆವಾಗ ಕೂಡ ಎಷ್ಟು ಸಾಫ್ಟ್ ಆಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು ರೊಟ್ಟಿ ನೋಡಿ, ಎಷ್ಟು ರೊಟ್ಟಿ. ಈ ಅಳತೆಯಲ್ಲಿ ನಿಮಗೆ ಸಾಧಾರಣ ಒಂದು 12 ರೊಟ್ಟಿ ಆಗುತ್ತೆ ನೋಡಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಮತ್ತು ನಾನು ಡ್ರಮ್ ಸ್ಟಿಕ್ ಲೀವ್ಸ್ ಚಟ್ನಿ ಇದೆಯಲ್ಲ, ಅದ್ರ ಜೊತೆ ಮತ್ತು ಈ ಬೆಳ್ಳುಳ್ಳಿ ಚಟ್ನಿ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈ ಮೊರಿಂಗಾ ಚಟ್ನಿ, ನುಗ್ಗೆದು ಎಲೆದ ಚಟ್ನಿ ಮತ್ತು ಬೆಳ್ಳುಳ್ಳಿ ಚಟ್ನಿ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ನಮ್ಮಲ್ಲಿಂದ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೆ ನಮಸ್ಕಾರ.